ಶಿಕ್ಷಣ ಎಂದಿಗೂ ಯಾರಿಗೂ ಮೋಸ ಮಾಡುವುದಿಲ್ಲ. ಶಿಕ್ಷಣದ ಮೂಲಕ ಸಮಾಜಕ್ಕೆ ಉತ್ತಮ ನಿಲುವುಗಳ ಕೊಡುಗೆ ನೀಡಬೇಕೆಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಕರೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಮಡಿಕೇರಿ ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ನಡೆದ 2022-23 ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಶೇಕಡ 100 ಫಲಿತಾಂಶ ನೀಡಿದ ಶಿಕ್ಷಕರಿಗೆ ಹಾಗೂ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುವ ಸಂದರ್ಭ ದಾರಿ ತಪ್ಪಿ ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತೆ. ಈ ಬಗ್ಗೆ ಶಿಕ್ಷಕರು ಹಾಗೂ ಪೋಷಕರು ಗಮನಹರಿಸಬೇಕು. ಇತ್ತೀಚೆಗೆ ಯುವ ಪೀಳಿಗೆ ಮಾದಕ ವ್ಯಸನದತ್ತ ವಾಲುತ್ತಿದ್ದು ಈ ಬಗ್ಗೆ ಶಿಕ್ಷಣದ ಮೂಲಕ ಮಾರ್ಗದರ್ಶನ ನೀಡಬೇಕು. ಶಿಕ್ಷಣದ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕೆಂದರು. ನೀವು ಅದಕ್ಕೆ ಜೋಡಿಸಬೇಕಾಗುತ್ತೆ. ಯಾಕಂದ್ರೆ ಏನಾದ್ರು ಒಂದು ದಾರಿ ತಪ್ಪಿ ನಾವು ಬೈಬಿಟ್ರೆ ಏನಾದ್ರು ಒಂದು ಆಲ್ಕೋಹಾಲಿಸಿಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಸಿಗರೇಟ್ಸ್ ಇರ್ಬೋದು, ಬೇರೆ ರೀತಿಯಲ್ಲಿ ಕೆಟ್ಟ ಅಭ್ಯಾಸಗಳಲ್ಲಿ ಈ ಟೈಮಲ್ಲಿ ಡ್ಯೂರಿಂಗ್ 15-16-17 ಇಯರ್ಸ್ ಇದೆಯಲ್ಲ, ವೆರಿ ಟೆಂಡರ್ ಏಜ್, ವೆರಿ ಈ ಸೆನ್ಸಿಟಿವ್ ಏಜ್ ಗ್ರೂಪ್ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಟೀಚರ್ಸ್ ಗಳಾಗಿರ್ಬೋದು, ನೀವು ಟೀಚರ್ಸ್ ಗಳಾಗಿರ್ಬೋದು, ವಿ ಹ್ಯಾವ್ ಟು ಐಡೆಂಟಿಫೈ ಈ ತರ ಸ್ಟೂಡೆಂಟ್ಸ್ ಗಳು, ಕೌನ್ಸಿಲಿಂಗ್ ಕೊಡಬೇಕಾಗ್ತದೆ, ಬೇರೆ ರೀತಿಯಲ್ಲಿ ಅವರಿಗೆ ಒಂದು ವೆಲ್ನೆಸ್ ಗ್ರೂಪ್ಸ್ ಗೆ ಸೇರಿಸಲಿಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಆ ತಪ್ಪಿಂಗ್ ಮಾಡಿ ಅವನ ಈ ಒಳ್ಳೆ ದಾರಿ ತರಲಿಕ್ಕೆ ನೀವು ಜವಾಬ್ದಾರಿ ತಗೋಬೇಕು. ಅದೇ ರೀತಿಯಲ್ಲಿ ಏನು ನಾವು ಮಕ್ಕಳಿಗೆ ಏನು ಸನ್ಮಾನ ಮಾಡ್ತಾ ಇದ್ರ 100% ಐ ವಿಶ್ ಯು ಆಲ್ ದ ಬೆಸ್ಟ್. ಇದೇ ರೀತಿಯಲ್ಲಿ ಮುಂದೆ ಪಿ ಯು ಸಿ ಇರ್ಬೋದು, ಡಿಗ್ರಿ ಇರ್ಬೋದು, ಎಂಜಿನಿಯರಿಂಗ್ ಗಳಾಗ್ಬೋದು, ಡಾಕ್ಟರ್ಸ್ ಗಳಾಗ್ಬೋದು, ನಿಮ್ಮ ನಿಮ್ಮ ವಿದ್ಯಾಭ್ಯಾಸದ ಮುಖಾಂತರನೇ ನಿಮ್ಮ ಮನೆಗಳಲ್ಲಿ ಬದಲಾವಣೆ ತರಬಹುದು. ಏನಂತಂದ್ರೆ ನಿಮ್ಮ ಆಸ್ತಿನೂ ಮಾಡ್ಕೋಬಹುದು, ನಿಮ್ ದುಡ್ಡು ಕಳ್ಕೊತೀರ, ಎಲ್ಲರೂ ಕಳ್ಕೊತೀರ, ನಿಮ್ ಓದಿದ್ದಂತ ಡಿಗ್ರಿ ಸರ್ಟಿಫಿಕೇಟ್ ಗಳಿರ್ಬಹುದು, ನಿಮ್ಮ ವಿದ್ಯಾಭ್ಯಾಸ ಇರ್ಬೋದು, ಅದ್ ಯಾವಾಗ ನಿಮ್ಗೆ ಅದನ್ನ ನಿಮ್ ಮೋಸ ಮಾಡಕ್ಕಾಗ ಅದೇಕಾಗಲ್ಲ. ಮತ್ತು ಅದೇ ರೀತಿಲಿ ಆ ವಿದ್ಯಾಭ್ಯಾಸನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ, ಸಮಾಜಕ್ಕೆ ಒಳ್ಳೆ ರೀತಿಲಿ ಒಂದು ನಿಲುವು ತಗೊಂಡು 100 ಜನಕ್ಕೆ ಸಹಾಯ ಮಾಡಂತ ಒಂದು ಕೆಲಸಗಳು ನಿಮ್ಮ ಮಕ್ಕಳು ಮಾಡಿ. ಏನಾಗುತ್ತೆ ಅಂತಂದ್ರೆ ಈ ಡಿಗ್ರಿ ಓದಿದ ಮಕ್ಕಳಿಗೆ ನೀವು ನಿಮ್ ಸ್ಕೂಲ್ ಅಲ್ಲಿ ನಿಮ್ಮ ಊರಲ್ಲಿ ಯಾರಾದ್ರೆ ಟ್ಯೂಷನ್ ಸಿಗುತ್ತೋ ಆ ತರ ಬಚ್ಚನಿಗೆ ಈ ತರ ಸಂಜೆ ಮ್ಯಾಥಮೆಟಿಕ್ಸ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಮಕ್ಕಳನ್ನು ಅವ್ರಿಗೆ ನಿಮ್ಮ ಜೂನಿಯರ್ಸ್ ಗೆ ಸಹಾಯ ಮಾಡ್ಬೋದು, ಕೂತ್ಕೊಂಡು ನೀವು ಓದಿಸ್ಬೋದು. ಎಷ್ಟೋ ಇನ್ವಾಲ್ವ್ಮೆಂಟ್ ಅಂದ್ರೆ ಟೀಚರ್ಸ್ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್, ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ದಿನನಿತ್ಯ ನೆಟ್ಕೊಂಡ್ತಾ ಇರ್ಬೇಕು. ಅದೇ ರೀತಿಲಿ ನಮ್ಮ ಮಾಸ್ಟರ್ಗಳು ಅದೇ ಹೇಳ್ತಾರದು ನಿಮ್ಮ ಸಂಘಗಳಲ್ಲಿ ಇನ್ನೂ ಒಗ್ಗಟ್ಟಾಗಿರ್ಲಿ, ರಾಜಕೀಯ ಎಲ್ಲಾ ತರ ಸಂಶಯಗಳನ್ನು ಹೇಳಿದೆ ಸರ್. ನಾನು ಏನ್ ಹೇಳೋದು, ಮಾಸ್ಟರ್ಗಳಿಗೆ ರಾಜಕೀಯ ಕಂಬಿಡಿ, ನೀವು ಒಳ್ಳೆ ರೀತಿಲಿ ಪಾಠ ಮಾಡಿ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ತಗೊಳಕ್ಕೆ ಜವಾಬ್ದಾರಿ ತಗೊಳ್ಳಿ. ನಮ್ ಕಡೆಯಿಂದ ಸರ್ಕಾರದ ವತಿಯಿಂದ ಇರ್ಬೋದು, ಕೊಜೆಗೊಂಡಿರ್ತಾರೆ, ಕೊರೋನಾ ಸರ್ತಿ ನಾವೆಲ್ಲ ಇರ್ತೀವಿ, ಸರ್ಕಾರದ ವತಿಯಿಂದ ನಮ್ಗೆ ನಮ್ ಕಡೆಯಿಂದ ನಿಮ್ಗೆ ಏನ್ ಸಹಾಯ ಬೇಕು, ಬೀಟ್ ಇನ್ಫ್ರಾಸ್ಟ್ರಕ್ಚರ್, ಬೀಟ್ ನಿಮ್ ಅನುಕೂಲ ಅಂತ ಪ್ಲೇಸಸ್ ಇರ್ಬೋದು. ನೀವ್ ಹೇಳ್ದಂಗೆ ಏ ನಮ್ಮ ಮಾಸ್ಟರ್ಗಳಿಗೆ ಹೋಗೋದ್ರೆ ನೋಡಿ ಕಲಿಕೆ ವಿಚಾರದಲ್ಲಿ ಮಾತಾಡ್ತಾರೆ, ಅಷ್ಟು ಹೆಂಗ್ ಹೋಯ್ತಾರೆ ಹೆಂಗ್ ಹೋಯ್ತಾರೆ ನೀವ್ ಹೇಳ್ದಂಗೆ ಗೆಲ್ಬಹುದು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಅವರು, ಶಾಲೆಯ ಯಶಸ್ಸು ಶೇಕಡ 100 ಅಂಕದಲ್ಲಿ ಮಾತ್ರ ಇಲ್ಲ, ಶೇಕಡ 100 ಅಂಕ ಪಡೆದ ವಿದ್ಯಾರ್ಥಿ ಭವಿಷ್ಯದಲ್ಲಿ ಏನು ಸಾಧನೆ ಮಾಡಿದ್ದಾನೆ, ಆ ವಿದ್ಯಾರ್ಥಿಗಳಿಗೆ ಬೇಕಾದ ಮಾರ್ಗದರ್ಶನ ಸವಲತ್ತನ್ನು ನೀಡಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವೆಂದರು. ಮಕ್ಕಳ ವಿಚಾರದಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಸೂಕ್ಷ್ಮವಾಗಿರಬೇಕು, ಮುಕ್ತ ವಾತಾವರಣ ಕಲ್ಪಿಸಬೇಕು, ಶಿಸ್ತುಬದ್ಧ ಜೀವನ ನಡೆಸಲು ಜೀವನದ ಮೌಲ್ಯಗಳನ್ನು ಕಲಿಸಬೇಕೆಂದರು. ಮಕ್ಕಳು ಏನ್ ಬಯಸ್ತಾರೆ, ಮುಕ್ತವಾದಂತ ವಾತಾವರಣ. ಅವ್ರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿತ್ತು, ಅದನ್ನ ಕೇಳಕ್ ಭಯ ಇಲ್ಲ. ಒಬ್ಬ ಶಿಕ್ಷಕರ ಹೆಡ್ ಮಾಸ್ಟರ್ ಹತ್ರ ಹೋಗಿ ನೇರವಾಗಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಕಲಿಸ್ಕೊಂಡು ಬರುವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಪೋಷಕರು ಕೂಡ ಅದೇ ರೀತಿ ಬದಸ್ತಾರೆ. ನಾನೊಬ್ಬ ತಂದೆ, ನನಗೆ 2 ಮಕ್ಕಳಿದ್ದೆ, ಒಬ್ಬಳು 8ನೇ ಕ್ಲಾಸ್, ಇನ್ನೊಬ್ಬಳು 10ನೇ ಕ್ಲಾಸ್. ಅವರು ಮನಸ್ಸಲ್ಲಿರುವ ಗೊಂದಲವನ್ನು ಪರಿಹಾರ ಮಾಡ್ಲಿಕ್ಕೆ ತಂದೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಬಹಳಷ್ಟು ಅವರಲ್ಲಿ ಒಳಗಡೆನೇ ಬಹಳಷ್ಟು ಪ್ರೆಷರ್ ಬಿಟ್ಟ. ಆಮೇಲೆ ಪಿಯರ್ ಪ್ರೆಷರ್ ಇರುತ್ತೆ. ಇವತ್ತು ಅವ್ರ ಜೊತೆಗಿರುವಂಥ ಮಕ್ಕಳಿಗೆ ಸರಿ ಸಮಾನರಾಗಿ ಎಲ್ಲ ರೀತಿಯಲ್ಲಿ ಅವ್ರ ಹೊಸ ತಗೊಂಡು ಈ ರೀತಿ ಜೀವನ ನಡೆಸಬೇಕು ಅಂತ ಹೇಳುವಂಥ ಪ್ರೆಷರ್ ಇದೆ. ಇದೆಲ್ಲವನ್ನು ಅರ್ಥ ಮಾಡಬೇಕು. ಶಿಕ್ಷಕರು ಕೂಡ ಆಗಿರ್ಬೋದು, ಶಾಲೆಯ ವ್ಯವಸ್ಥಾಪಕರಿಂದಲೇ ಯಾರು ಶಾಲೆಯ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮೇಲೆ ಇದು ದೊಡ್ಡ ಜವಾಬ್ದಾರಿ. ಎಲ್ಲರಿಗೂ ತಮ್ಮದೇ ಆದಂಥ ಪ್ರತಿಭೆ ಜೀವನದಲ್ಲಿ ಬಂದೇ ಬರ್ತದೆ.
ನಾವಿವತ್ತು ಸಂಸ್ಕೃತಿ ಆಗಿರೋ ಮೊಬೈಲ್ ಮಕ್ಕಳಿಗೆ ಶಿಸ್ತುಬದ್ಧವಾದಂಥ ಒಂದು ಜೀವನ ಶ್ರಮೆ ಮಾಡಿಕೊಡುವಂತಕ್ಕೆ ಶ್ರಮಜೀವಿಯಾಗಿ ಬದುಕಬೇಕು ನಾವು ಅಂತ ಹೇಳುವಂಥ ಮೌಲ್ಯಗಳಿದೆ. ಅದು ಇನ್ನ ಹೆಚ್ಚು ಸೈನ್ಸು, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್, ಕನ್ನಡ ಇದೆಲ್ಲ ಒಂದು ಭಾಗ ಇದ್ರೂ ಕೂಡ ಈ ವಿಚಾರಗಳಿದೆ ಹೆಚ್ಚು ಆದ್ಯತೆ ಮೇಲೆ ಮಕ್ಕಳಿಗೆ ತಿಳಿಸ್ತಾರೆ. ಆ ಜವಾಬ್ದಾರಿಯನ್ನು ಹೊಂದಿರುವಂಥ ಎಲ್ಲ ತಾವು ಇಲ್ಲಿ ಶಿಕ್ಷಕ ತಂದಿದ್ದೀನಿ. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಮೊನ್ನೆ ರಾಜಕಟ್ಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೂಡ ಹಲವಾರು ಶಾಲೆಗಳ 100ಕ್ಕೆ 100 ವಿದ್ಯಾರ್ಥಿಗಳಿವತ್ತು ಹೊರಗಡೆ ಬಂದು ಪಾಸ್ ಆಗಿದ್ದಾರೆ. 100ಕ್ಕೆ 100 ಫಸ್ಟ್ ಕ್ಲಾಸ್ ತಗೊಂಡಿರೋರಿದ್ದಾರೆ. 100% 100ಕ್ಕೆ 100 4 ಅಂಕಗಳನ್ನು ತಗೊಳ್ಳುವಂಥ ಮಕ್ಕಳು ಹೋಗ್ತಾ ಇದ್ದಾರೆ. ಅಂಥ ಶಾಲೆಗಳನ್ನೆಲ್ಲ ಗುರುತಿಸಿ ಅಭಿನಂದಿಸುವಂಥ ಬಹಳ ಸೂಕ್ತವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಡೀತಾ ಇದೆ. ವಿಧಾನ ಪರಿಷತ್ ಸದಸ್ಯ SL ಭೋಜೇಗೌಡ ಮಾತನಾಡಿ, ಶಿಕ್ಷಕರ ಸಮಸ್ಯೆಗಳನ್ನು ಅರಿತಿದ್ದು ಅವರುಗಳ ಬೇಡಿಕೆ ಈಡೇರಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಪ್ರತಿನಿತ್ಯ ವಕೀಲ ವೃತ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಸೀನಿಯರ್ ವಕೀಲರು ಕೂಡ ಆಮೇಲೆ ಸ್ನೇಹಿತರಾಗಿದ್ದು ಅವರ ಯಾವತ್ತು ಒಪ್ಪಂದ ಸ್ನೇಹಿತರು ದಿನಕ್ಕೆ ಅವರ ಆದಾಯ ನೀವು ಊಹಿಸಕ್ಕೂ ಸಾಧ್ಯ. ಅಷ್ಟು ಆದಾಯ ಗಳಿಸ್ತಕ್ಕಂಥ ಒಂದು ಪ್ರೊಫೆಷನ್ ಬಿಟ್ಟು ಯಾಕೆ ಪೂರ್ಣ ಇಲ್ಲಿ ಓದಿ ಮಾಡ್ತೀರಾ, ಯಾಕೆ ಓಡಾಡ್ತಿದ್ದೀವೋ ಓದಿಸಬಹುದು ಓಡಾಡಿದ್ರೆ ಯಾಕೆ ಹೋಗ್ತೇ ಹೇಳಿದ್ದಾರೆ. ಈ ನಮ್ಮ ಕುಟುಂಬದ ಒಂದು ಇದೆಯಲ್ಲ, ನಾವು ಹೋಗಿ ಅಲ್ಲಿ ಸಂಬಂಧ ಬಿಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟೇ ಕೋಟ್ಯಾಂತರ ರೂಪಾಯಿ ಆದಾಯ ದುಡ್ಡು ಮುಖ್ಯ ಅಲ್ಲ, ಜನರ ಸರ್ವೀಸ್ ಮಾಡಬೇಕು, ಜನರ ಕಾಯಗಳ ನೋಡಬೇಕು, ಜನರ ಬದುಕನ್ನ ನೋಡಬೇಕು ಅಂತೇಳಿ ಇವತ್ತು ಈ ಆಯ್ಕೆಯನ್ನ ಮಧ್ಯದಲ್ಲಿ ಆಯ್ಕೆ ಮಾಡಿ ಇನ್ನೂ ಶಕ್ತಿ ಇರ್ತಕ್ಕಂಥದ್ದಲ್ಲಿ ನಿಮ್ಮ ಹತ್ರ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಅನಿತಾ ಪೋಯ, ಸದಸ್ಯ ರಾಜೇಶ್ ಯಲ್ಲಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪೊನ್ನಚ್ಚನ ಶ್ರೀನಿವಾಸ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಂಗಧಾಮಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡರು, ಮುಖ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಗುರುರಾಜ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ PS ರವಿಕೃಷ್ಣ, ಕಾರ್ಯದರ್ಶಿ IJ ಜಾನೆಟ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಹಿಳಾ ಶಿಕ್ಷಕರು ಮಂಜು ಪ್ರಿಯಾ ದಯವಿಟ್ಟು